ಎಲ್ಲರಿಗೂ ನಮಸ್ಕಾರ. ಎಮ್ ಆರ್ ಎಚ್ ಎಚ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಶಂಖದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಶಂಖ ಇಡೋದ್ರಿಂದ, ಅದನ್ನು ಊದೋದ್ರಿಂದ ಎಷ್ಟು ಒಳ್ಳೆಯ ಲಾಭಗಳಿದೆ, ಎಷ್ಟು ನಿಮಗೆ ಮನೆಗೆ ಪವರ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ವಿಶೇಷವಾದ ವಿಡಿಯೋ ಇದು. ಪ್ರತಿನಿತ್ಯ ಶಂಖ ಪೂಜೆ ಮಾಡಿದರೆ ಯಶಸ್ಸು ಖಂಡಿತ, ಮನೆಗೆ ಮನೆಯವರಿಗೆ ಖಂಡಿತವಾಗಲೂ ಕೂಡ ಯಶಸ್ಸು ಸಿಗುತ್ತೆ. ಮತ್ತು ಯಾವುದೇ ಗ್ರಹ ದೋಷಗಳು ಇದ್ದರೂ ಕೂಡ ದೂರವಾಗುತ್ತೆ. ಮನೆಯಲ್ಲಿ ಶಂಖ ನೀಡೋದ್ರಿಂದ ಊದೋದ್ರಿಂದ ದುಷ್ಟಶಕ್ತಿಗಳ ಕಾಟ ನಿಮಗಿರೋದಿಲ್ಲ. ಬನ್ನಿ, ಈ ವಿಡಿಯೋನ ನಾನು ನಿಮ್ಮ ಹತ್ರ ಪೂರ್ತಿಯಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲರೂ ಕೂಡ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹಿಂದೂ ಧರ್ಮದ ಪ್ರತಿ ಮನೆ ಪೂಜಾ ಸ್ಥಳದಲ್ಲೂ ಶಂಖವನ್ನು ಇಡುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಶಂಖವನ್ನು ಭಗವಾನ್ ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಂಖ ಚಿಪ್ಪಿಗೂ ವಿಶೇಷ ಪ್ರಾಮುಖ್ಯತೆ ಇದೆ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಶಂಖವನ್ನು ಇಟ್ಟುಕೊಂಡು ಅದನ್ನು ಪ್ರತಿದಿನ ಓದುವುದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂವಹನ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಯಾವ ಯಾವ ವಾರಗಳ ದಿನ ನಾವು ಮನೆಯಲ್ಲಿ ಶಂಖ ಓದೋದ್ರಿಂದ ಅದರ ಪ್ರಯೋಜನಗಳ ಏನೇನು ಅಂತ ತಿಳ್ಕೊಳ್ಳೋಣ. ಬನ್ನಿ, ಸೋಮವಾರ ಶಂಖ ಓದೋದ್ರಿಂದ ಆಗುವಂಥ ಪ್ರಯೋಜನಗಳು. ಸೋಮವಾರವೆಂದರೆ ಶಿವನಿಗೆ ಬಹಳ ಪ್ರೀತಿ. ಸೋಮವಾರವು ಈಶ್ವರನ ದಿನ. ಸೋಮವಾರದ ದಿನದಂದು ನಾವು ಶಿವನ ಆರಾಧನೆಗೆ ಸಂಬಂಧಿಸಿದ ಪ್ರಮುಖ ಕ್ರಮಗಳನ್ನು ಹೇಳಲಿದ್ದೇವೆ. ಸೋಮವಾರ ಶಂಖದಲ್ಲಿ ಹಾಲನ್ನು ತುಂಬಿ ಅದನ್ನು ಶಿವನಿಗೆ ಅರ್ಪಿಸುವ ಮೂಲಕ ಚಂದ್ರನು ಬಲಶಾಲಿಯಾಗುತ್ತಾನೆ ಮತ್ತು ನೀವು ಅದರ ಅನುಕೂಲಕರ ಫಲಗಳನ್ನು ಪಡೆಯುತ್ತೀರಿ. ಶಿವನ ಕೃಪೆಯನ್ನು ಸಹ ನೀವು ಪಡೆದುಕೊಳ್ಳಬಹುದು. ಇನ್ನು ಮಂಗಳವಾರ ಶಂಖವನ್ನು ಓದೋದ್ರಿಂದ ಮನೆಗೆ ಆಗುವಂಥ ಪ್ರಯೋಜನಗಳೇನೇನೆಂದು ತಿಳಿಯೋಣ. ಮಂಗಳವಾರ ಶಂಖ ಪರಿಹಾರವನ್ನು ತೆಗೆದುಕೊಳ್ಳುವ ಮೂಲಕ ಮಂಗಳನ ದುಷ್ಟ ಪರಿಣಾಮಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನೀವು ಭಗವಾನ್ ಹನುಮಂತನ ಆಶೀರ್ವಾದವನ್ನು ಕೂಡ ಪಡೆಯುತ್ತೀರಿ. ಮಂಗಳವಾರದಂದು ಸುಂದರಕಾಂಡವನ್ನು ಪಠಿಸಿ ಶಂಖವನ್ನು ಓದುವುದರಿಂದ ಹನುಮಂತನ ಆಶೀರ್ವಾದವನ್ನು ಪಡೆಯುವುದರೊಂದಿಗೆ ಮಂಗಳ ಗ್ರಹವನ್ನು ಕುಂಡಲಿಯಲ್ಲಿ ಬಲಪಡಿಸಿಕೊಳ್ಳಬಹುದು. ನೀವು ಮಂಗಳವಾರ ಶಂಖವನ್ನು ಓದೋದ್ರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹವನ್ನು ತುಂಬ ಬಲವಾಗಿ ಬಲಪಡಿಸ್ಕೋಬಹುದು ಅಂತ ಹೇಳಲಾಗಿದೆ. ಇನ್ನು ಬುಧವಾರ ಶಂಖದ ಪ್ರಯೋಜನಗಳೇನು, ಬುಧವಾರ ಶಂಖವನ್ನು ಓದೋದ್ರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತ ತಿಳಿಯೋಣ. ಬುಧವಾರದಂದು ಶಂಖವನ್ನು ಪೂಜಿಸುವುದು ಬುಧ ಗ್ರಹವನ್ನು ಸಮಾಧಾನಪಡಿಸಲು ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಬುಧವಾರದಂದು ಶಂಖದಿಂದ ಶಾಲಿಗ್ರಾಮವನ್ನು ಪವಿತ್ರೀಕರಣಗೊಳಿಸುವುದರಿಂದ ಅವರ ಆಶೀರ್ವಾದ ಸಿಗುತ್ತದೆ. ಇದಕ್ಕಾಗಿ ಶಂಖದಲ್ಲಿ ನೀರು ಮತ್ತು ತುಳಸಿಯನ್ನು ಹಾಕಿ ಆ ನೀರಿನಿಂದ ಶಾಲಿಗ್ರಾಮವನ್ನು ಅಭಿಷೇಕ ಮಾಡಬೇಕು. ಬುಧ ಗ್ರಹದ ಶುಭ ಪರಿಣಾಮಗಳಿಂದಾಗಿ ಜನರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಬುಧವಾರ ದಿನವನ್ನು ಗಣೇಶನಿಗೂ ಸಮರ್ಪಿಸಲಾಗಿದೆ. ಗಣಪತಿ ಕೂಡ ಮನೆಯಲ್ಲಿ ಶಂಖ ಶಬ್ದವನ್ನು ಕೇಳಿ ಸಂತೋಷ ಪಡುತ್ತಾರೆ. ಅಂದರೆ ಶಂಖದಲ್ಲಿ ಹಾಕಿರುವ ನೀರು, ಆ ತುಳಸಿ ನೀರನ್ನು ಗಣಪತಿಗೆ ಅಭಿಷೇಕ ಮಾಡುವಾಗಿಲ್ಲ. ಬರೀ ನೀರಿಂದ ನೀವು ಮಾಡ್ಬೋದು, ಹಾಗೆ ಹಾಲಿಂದ ಮಾಡ್ಬೋದು. ತುಳಸಿ ಹಾಕಿರುವಂಥ ನೀರಿನಿಂದ ಅಭಿಷೇಕ ಮಾಡುವ ಆಗಿಲ್ಲ. ಇನ್ನು ಗುರುವಾರ ಶಂಖವನ್ನು ಓದುವುದರಿಂದ ಆಗುವಂಥ ಪ್ರಯೋಜನಗಳು. ಗುರುವಾರದಂದು ಮಾಡುವ ಪೂಜೆಯಲ್ಲಿ ಶಂಖವನ್ನು ಬಳಸುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಗುರುವಾರದಂದು ಶಂಖದಲ್ಲಿ ನೀರು ತುಂಬಿ ಆ ನೀರಿನಿಂದ ಭಗವಾನ್ ವಿಷ್ಣುವಿಗೆ ಅಭಿಷೇಕ ಮಾಡಿದರೆ ನೀವು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತೀರ ಮತ್ತು ಗುರು ಬೃಹಸ್ಪತಿ ಕೂಡ ನಿಮ್ಮ ಜೀವನದಲ್ಲಿ ಬಲವಾಗಿರುತ್ತಾನೆ. ಗುರುವಾರ ಶಂಖಕ್ಕೆ ಕೇಸರಿ ತಿಲಕನ್ನಿಟ್ಟು ಪೂಜಿಸಿ ಇದನ್ನು ಮಾಡುವುದರಿಂದ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ಇನ್ನು ಶುಕ್ರವಾರದಂದು ಶಂಖವನ್ನು ಓದೋದ್ರಿಂದ ತುಂಬ ಒಳ್ಳೆಯ ಪ್ರಯೋಜನಗಳು ದೊರಕುತ್ತದೆ.
ಶಂಖವನ್ನು ಲಕ್ಷ್ಮೀದೇವಿಯು ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗಿದೆ. ಶಂಖವನ್ನು ಲಕ್ಷ್ಮೀದೇವಿಯ ಸಹಜಾತ ಎಂದು ಪರಿಗಣಿಸಲಾಗುತ್ತದೆ. ಶುಕ್ರವಾರದಂದು ಸಂಜೆ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ತಪ್ಪದೇ ಶಂಖವನ್ನು ಊದಬೇಕು. ಇದರೊಂದಿಗೆ ಶುಕ್ರವಾರದಂದು ಶಂಖವನ್ನು ಬಿಳಿ ಬಣ್ಣದ ಬಟ್ಟೆಯಿಂದ ಸುತ್ತಿಟ್ಟರೆ ಶುಕ್ರಗ್ರಹವು ಬಲಗೊಳ್ಳುತ್ತದೆ. ಶುಕ್ರಗ್ರಹವು ಬಲವಾಗಿರುತ್ತೆ ನಿಮಗೆ ಅಂತ ಇದರಲ್ಲಿ ಹೇಳಲಾಗಿದೆ. ಇನ್ನು ಶನಿವಾರ ಶಂಖದ ಪ್ರಯೋಜನಗಳು. ಶನಿವಾರ ನಾವು ಶಂಖದ ಬಳಕೆಯಿಂದ ನಮಗೆ ಆಗುವಂಥ ಪ್ರಯೋಜನಗಳು ಏನೊಂದು ತಿಳಿಯೋಣ ಬನ್ನಿ. ಶನಿವಾರದ ದಿನ ಪೂಜೆಯಲ್ಲಿ ಶಂಖವನ್ನು ಬಳಸುವುದರ ಮೂಲಕ ಶನೇಶ್ವರ ಸ್ವಾಮಿಯನ್ನು ಕೂಡ ಸಂತೋಷಪಡಿಸಬಹುದು. ಶನಿವಾರದಂದು ಶಂಖದಲ್ಲಿ ನೀರು ಮತ್ತು ತುಳಸಿ ತುಂಬಿಸಿ ಶ್ರೀನಿವಾಸ ದೇವರಿಗೆ ಅಭಿಷೇಕ ಮಾಡುವುದರಿಂದ ಶ್ರೀ ವೆಂಕಟೇಶ್ವರ ದೇವನು ನಿಮ್ಮ ಮೇಲೆ ಸಂತುಷ್ಟಗೊಳ್ಳುತ್ತಾನೆ. ಇದು ನಿಮ್ಮ ದಾರಿದ್ರ್ಯ ನಿವಾರಣೆ ಮಾಡುತ್ತದೆ. ಶನಿವಾರದ ದಿನ ಸ್ವಾಮಿ ಅಯ್ಯಪ್ಪ ಮತ್ತು ಪವಮಾನ ದೇವರ ಪೂಜೆಯಲ್ಲಿ ಸಹ ಶಂಖವನ್ನು ಬಳಸಲಾಗುತ್ತದೆ. ಇನ್ನು ಭಾನುವಾರ ಶಂಖದ ಪ್ರಯೋಜನಗಳು. ಭಾನುವಾರ ನಾವು ಶಂಖವನ್ನು ಬಳಸೋದ್ರಿಂದ ಅದರಿಂದ ಆಗುವಂಥ ಪ್ರಯೋಜನಗಳೇನಂತ ತಿಳಿಯೋಣ. ಶಂಖವನ್ನು ಬಳಸುವುದರ ಮೂಲಕ ಸೂರ್ಯದೇವನನ್ನು ಕೂಡ ಸಂತೋಷಪಡಿಸಬಹುದು. ಭಾನುವಾರದಂದು ಶಂಖದ ಚಿಪ್ಪಿನಲ್ಲಿ ನೀರನ್ನು ತುಂಬಿಸಿ ಸೂರ್ಯದೇವನಿಗೆ ಮುಂಜಾನೆ ಆರ್ಘ್ಯವನ್ನು ಅರ್ಪಿಸಿ ಇದನ್ನು ಮಾಡುವುದರಿಂದ ಸೂರ್ಯದೇವನು ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾನೆ ಮತ್ತು ನೀವು ಆರೋಗ್ಯಕರ ದೇಹವನ್ನು ಪಡೆಯುತ್ತೀರಾ. ಕೇಳಿದ್ರಲ್ಲ ಫ್ರೆಂಡ್ಸ್, ಶಂಖದಿಂದ ಆಗುವಂಥ ಪ್ರಯೋಜನಗಳು. ಶಂಖ ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ, ಶಂಖವನ್ನು ಮನೆಯಲ್ಲಿ ಊದೋದ್ರಿಂದ ತುಂಬಾ ಒಳ್ಳೆಯ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಮನೆಯಲ್ಲಿ ಶಂಖದ ಶಬ್ದ ಕೇಳಿದಾಗ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ಕೂಡ ದೂರವಾಗುತ್ತೆ. ಯಾವ ಕೆಟ್ಟ ಶಕ್ತಿಯೂ ಕೂಡ ಮನೆಯೊಳಗೆ ಸುಳಿಯೋದಿಲ್ಲ. ಶಂಖದ ಪ್ರಯೋಜನ, ಶಂಖದ ಲಾಭವನ್ನು ಪಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಶಂಖನಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಪ್ರತಿಯೊಂದು ಮನೆಯಲ್ಲೂ ಶಂಖ ಇಡೋದ್ರಿಂದ ದುಷ್ಟಶಕ್ತಿ ದೂರವಾಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಸಮಯ ಬರುತ್ತೆ. ಶಂಖದ ಶಬ್ದ ಮನೆಯಲ್ಲಿ ಕೇಳಬೇಕು ಅಂತ ಹೇಳ್ತಾರೆ ಹಿರಿಯವರು. ಕೇಳಿದ್ರಲ್ಲ ಫ್ರೆಂಡ್ಸು, ಇವತ್ತಿನ ವಿಡಿಯೋ ಶಂಖದ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.